ಒಂದು ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವರ ಹಾವಭಾವಗಳು, ಅವರ ಮನೋವೇದನೆ, ಅವರಿಗೆ ಏನು ಇಚ್ಛೆ ಇದೆ. ಚಾಂದಿನಿ ಹೇಳ್ತಾರೆ, ನೋಡೋಣ ಬನ್ನಿ. ನಮಸ್ತೆ, ನನ್ನ ಹೆಸರು ಚಾಂದಿನಿ ಅಂತ. ನಮ್ಮ ಸಂಸ್ಥೆ ಹೆಸರು ಪಯಣ, ಅದರಲ್ಲಿ ಅಧ್ಯಕ್ಷರಾಗಿದ್ದೀನಿ. ಸೊ ನಾವು ನಾಳೆ ರವೀಂದ್ರ ಕಲಾಕ್ಷೇತ್ರದಲ್ಲಿ 6:30 ತಲ್ಕಿ ಅನ್ನೋ ಒಂದು ನಾಟಕವನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ಮೊದಲ ಪ್ರಯತ್ನ. ಈ ನಾಟಕದಲ್ಲಿ ಇರುವಂಥ ಎಲ್ಲ ಆರ್ಟಿಸ್ಟು ಸಹ ನಮ್ಮ ಟ್ರಾನ್ಸ್ಜೆಂಡರ್ ಸಮುದಾಯದವರೇ, ಲೈಂಗಿಕತೆ ಅಲ್ಪಸಂಖ್ಯಾತರ ಒಳಗಡೆ ಬರುವಂಥವರೇ. ಮೊದಲನೇ ಪ್ರಯತ್ನ ಯಾಕೆ ಹೇಳ್ತೀನಿ ಅಂತಂದರೆ, ಎರಡು ಸಾರಿ ಹೇಳಿದೆ ಯಾಕೆ ಅಂತಂದರೆ, 55 ದಾಟಿರುವಂಥ ಟ್ರಾನ್ಸ್ಜೆಂಡರ್ನ ಇಟ್ಕೊಂಡು ಈ ನಾಟಕವನ್ನು ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಈ ನಾಟಕದಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಆಹಾರ, ನಮ್ಮ ಪದ್ಧತಿಗಳು, ನಮ್ಮ ಪ್ರೀತಿ, ಕೋಪ, ನೋವು, ಸಂತೋಷ, ಇದನ್ನೆಲ್ಲನೂ ಕೂಡ ನಾವು ಆ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ. ಇದು ಫ್ರೀ ಎಂಟ್ರಿ ಇರುತ್ತೆ. ದಯವಿಟ್ಟು ಎಲ್ಲರೂ ಬನ್ನಿ, ನಾಟಕವನ್ನು ನೋಡಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಸಮುದಾಯದವರಾಗಿ ನಾವು ಕಳೆದ 15-20 ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ನಮ್ಮನಿಗೆ ಮಾನವನ ಹಕ್ಕು ಉಲ್ಲಂಘನೆ ಆಗಬಾರದು, ಎಲ್ಲರ ಥರ ನಾವು ಜೀವಿಸೋಕ್ಕೆ ನಮ್ಮದು ಹಕ್ಕು ಇದೆ ಅಂತ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ ಹಲವಾರು ರೀತಿಯಲ್ಲಿ. ಈ ಡ್ರಾಮಾ ಅನ್ನುವುದನ್ನು ಕೂಡ ಅದೇ ಒಂದು ರೀತಿ ಹೋರಾಟ ರೀತಿಯಲ್ಲಿನ ಈ ಡ್ರಾಮಾನನ್ನು ಕೂಡ ನಾವು ಈ ಸಮಾಜ ಮುಂದೆ ಹೋಗ್ತಾ ಇದ್ವಿ. ಇನ್ನೊಂದು ಇದೆ ಇದರಲ್ಲಿ, ಇತ್ತೀಚೆಗೆ 10 ನಾವು ಹೋರಾಡಿ ಹಿಂದೆ ಬರುವಂಥ ಜನರಿಗೆ ಏನೋ ಒಂದು ದಾರಿನ ನಾವು ತೋರಿಸಿದ್ದೀವಿ. ಯೂನಿವರ್ಸಿಟಿನಲ್ಲಿ 1% ರಿಸರ್ವೇಷನು, ಆ ಥರ ಅವ್ರಿಗಳಿಗೆ ಇವಾಗ ಸ್ಟೇಜ್ ಸಿಗ್ತಾ ಇದೆ, ಕೆಲವರು ಫಿಲ್ಮಿಂಗಲ್ಲಿ ಕೆಲವರು ಮಾಡ್ತಾರೆ, ಆ ಥರ ವ್ಯವಸ್ಥೆಗಳು ಯಂಗ್ ಪೀಪಲ್ಗೆ ಇವಾಗ ಸಿಕ್ಕುವಾಗಿ ನಾವು ಮಾಡಿದ್ದೀವಿ. ಅದನ್ನು ಬೆರಳು ಬಿಟ್ಟು ಎಣ್ಣಿ ಹೇಳ್ಬೋದು ಅಷ್ಟೇ. ಆದರೆ ನಮ್ಮ ಥರ ವಯಸ್ಸಾದವರಿಗೆ ಎಲ್ಲಿನೂ ಪ್ಲೇಸ್ ಇಲ್ಲ. ನಾವು ಎಲ್ಲಿ ಉಳ್ಕೊಳ್ತೀವಿ, ಯಾವ ರೀತಿ ನಾವು ಜೀವನ ಮಾಡ್ತೀವಿ, ಯಾವ ರೀತಿ ನಾವು ಸಾಯ್ತೀವಿ, ಅದನ್ನ ಬಗ್ಗೆ ಯಾರಿಗೂ ಕೂಡ ಕಾಳಜಿಗಳಿಲ್ಲ. ಹಂಗಿರುವಾಗ ನಮ್ಮ ಥರ 50 ಮೇಲೆ ಇರುವರು, ನಮ್ಮ ಡ್ರಾಮಾದಲ್ಲಿ ಇರುವರು, ನನಗೆ 55, ಅವಳಿಗೆ 50, 68 ತನಕ ನಮ್ಮ ಡ್ರಾಮಾದಲ್ಲಿದ್ದಾರೆ. ಒಂದು ಫ್ಯಾಮಿಲಿಯಾಗಿ ಒಳಗಡೆ ಮನೆ ಒಳಗಡೆ ಏನೋ ನಡೀತಾ ಇದೆ, ಈ ಸಮಾಜಕ್ಕೆ ನಾವು ಏನು ಹೇಳಕ್ಕೆ ಬರ್ತಾ ಇದ್ವಿ, ಅದು ಮುಖಾಂತರ ನಾಟಕ ನಾವು ಮಾಡ್ತಾ ಇದ್ವಿ. ತಲ್ಕಿ ಅಂತ ಹೆಸರು ಏನಂತ ಹೇಳಿದ್ರೆ, ನಮ್ಮ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಒಂದು ಸ್ಪೆಷಲ್ ಆಗಿ ಒಂದು ಅಡುಗೆ ಇರುತ್ತೆ, ಅದು ಏನಂತ ಅಲ್ಲಿ ಬಂದು ನೋಡಿ. ಅದು ತಲ್ಕಿ ಅಂತ ಅದೇ ಹೆಸರನ್ನು ನಾವು ಇಟ್ಟಿದ್ದೀವಿ. ಮನೆಯಲ್ಲಿ ನಾವು ಆ ತಲ್ಕಿನ ಮಾಡಿಕೊಂಡೇ ನಾವು ಕತೆ ಹೇಳ್ತೀವಿ ನಾವು ನಿಮಗೆ.